ಬಂದ್ರು ಮೇಡಮ್, ದಿವ್ಯಾ ಮೇಡಮ್ ಅವ್ರು ಬಂದ್ರು. ಇರೇ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೇನಪ್ಪ ವಿಷಯ ಅಂತ ಹೇಳಿದ್ರೆ, ಇವತ್ತು ನನ್ನ ತಂಗಿ ಜ್ಯೋತಿ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗ್ತಿದ್ದಾಳೆ. ಇವತ್ತೆಲ್ಲರೂ ನಾವು ಹೋಗಿ ಕರ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನನ್ನ ಮಗ ನಮ್ಮ ಮನೆಗೆ ಎಂಟ್ರಿ ಕೊಡ್ತಿದ್ದಾನೆ, ಆ್ಯಂಡ್ ನನ್ನ ತಂಗಿಗೋಸ್ಕರ ಕಾಯ್ತಾ ಇದ್ದೀವಿ. ದಿವ್ಯಾ ಮೇಡಮ್ ಅವ್ರು ಬರ್ತಿದ್ದಾರೆ ಇವತ್ತು ನಮ್ಮ ಜೊತೆ. ಮೊನ್ನೆ ಎಲ್ಲ ಬಂದಿರಲಿಲ್ಲ, ಮೊನ್ನೆ ಮಗು ನೋಡೋದಕ್ಕೆ ಬರ್ತಿದ್ದೆ. ಅದು ಮೊದಲೇ ಲೇಟ್, ಎಲ್ಲಾ ಕಡೆ ಲೇಟ್ ಲೇಟ್. ಅವಳಿಗೆ ಏನಾದ್ರೂ ಒಂದ್ ಸ್ವಲ್ಪ ಹೇಳಿಲ್ಲ ಅಂದ್ರೆ ಅವ್ರಿಗೆ ತಿಂದಿದ್ದು ಜೀರ್ಣ ಆಗಲ್ಲ ಅವ್ರ ಭಾವನೆಗೆ. ನನಗನ ಜೀರ್ಣ ಆಗುತ್ತೆ ಇಲ್ವೋ, ಅವಳು ಜೀರ್ಣ ಆದ್ರೆ ಬಾಡಿದೆ ಬರಲ್ಲ. ಇವತ್ತು ಹೋಗ್ತಾ ಇದೀವಿ, ನನ್ನ ತಂಗಿ ಡಿಸ್ಚಾರ್ಜ್ ಆಗ್ತಿದ್ದಾಳೆ, ಒಂಥರ ಖುಷಿ ಆಗ್ತಿದೆ ನನ್ನ ಮಗ ಮನೆಗೆ ಬರ್ತಿದ್ದಾನೆ ಅಂತ. ಮೊನ್ನೆ ಹೋಗಿ ನೋಡ್ಕೊಂಡು ಬಂದಿದ್ದು ವ್ಲಾಗ್ ನಿಮ್ಗೆ ಹಾಕಿದ್ದೆ, ಆ್ಯಂಡ್ ಅದರಲ್ಲೆಲ್ಲ ಕೇಳ್ತಿದ್ರಿ ಯಾಕೆ ನಾರ್ಮಲ್ ಇಲ್ಲ ಸಿ ಸೆಕ್ಷನ್ ಅಂತ. ಅವಳಿಗೆ ನಾರ್ಮಲ್ಲೇ, ಫಸ್ಟ್ ಬೇಬಿನೂ ಅವಳಿಗೆ ನಾರ್ಮಲ್ಲೇ ಆಗಿದ್ದು. ಹಾಸ್ಪಿಟಲ್ ಬಗ್ಗೆನೂ ಕೇಳ್ತಿದ್ರಿ, ಚೆನ್ನಾಗಿದೆಯಾ ಏನು ಎತ್ತ ಅಂತ. ಹಾಸ್ಪಿಟಲ್ಲು ತುಂಬ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ಹೈಜೀನ್ ಆ್ಯಂಡ್ ಕ್ಲೀನ್ ಆಗಿದೆ. ಆ್ಯಂಡ್ ಎಷ್ಟೇ ಹೈಜೀನ್ ಕ್ಲೀನ್ ಆಗಿದೆಯೋ ಸ್ವಲ್ಪ ಸ್ಟ್ರಿಕ್ಟು, ಯಾಕಂದರೆ ಪೇಷಂಟ್ಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತ. ಫ್ಯಾಮಿಲಿ ಆಗಿರ್ಬೋದು, ಅವ್ರು ಇವ್ರು ಹೋಗೋ ಬರೋದಕ್ಕೆಲ್ಲ ಸ್ವಲ್ಪ ನೋಡ್ತಾರೆ, ತುಂಬ ಚೆನ್ನಾಗಿದೆ. ಸೊ ನಿಮ್ಮ ಈಗ ನನ್ನ ತಂಗಿ ಬರಲಿ, ಹೊರಡ್ತೀವಿ, ಅವಳಿಗೋಸ್ಕರ ಕಾಯ್ತಾ ಇದ್ದೀವಿ. ಅವಳೆಲ್ಲಾನ ಹೋಗ್ಲಿ, ಲೇಟು ಅನ್ನ ತಿನ್ನೋದಲ್ಲಿ ಲೇಟು, ರೆಡಿ ಆಗೋದಲ್ಲಿ ಲೇಟು, ಬರೋದಲ್ಲಿ ಲೇಟು. ಒನ್ ಅವರ್ ಹಿಂದೆ ಫೋನ್ ಮಾಡಿದ್ದು, 2 ಅವರ್ ಅದು ಇನ್ನೂ ಬಂದಿಲ್ಲ. ಸಪೋರ್ಟು ಅಕ್ಕ ತಂಗಿಗೆ ಸಮಾಧಾನ ಸಮಾಧಾನ ಆಗಿಲ್ಲ. ಅವಳು ಬರಲಿ, ಅವ್ರ ಮುಖ ಜುಟ್ಟೆಲ್ಲ ತರಗಾಕ್ಬಿಡ್ತೀನಿ. ಓಕೆ ಗೈಸ್, ಈ ವಿಡಿಯೋನ ಕೊನೆಗೂ ಎಂಡ್ವರೆಗೂ ನೋಡಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಮೇನ್ ಅದು ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಓಕೆನಾ? ಸೊ ಬನ್ನಿ, ಹೋಗುವ ನಮ್ಮ ದಿವ್ಯಾ ಬಂದಿದ ತಕ್ಷಣ ವಿಡಿಯೋ ಮಾಡ್ತೀನಿ, ಓಕೆನಾ? ಅಲ್ಲಿ ಬಂದು ಮೇಡಮ್, ದಿವ್ಯಾ ಮೇಡಮ್ ಅವ್ರು ಬಂದರು. ಚನ್ನಪಟ್ಟಣಕ್ಕೆ ಹೋಗಿದ್ದೆ ಇವಾಗ, ಬಾಯ್ ಅಬ್ಬಿ. ಅರ್ಧ ಗಂಟೆ ಮುಂಚೆ ಚನ್ನಪಟ್ಟಣ. ಈ ನನ್ನ ಮಗ ಸೋಷಿಯಲ್ ಮೀಡಿಯಾದಲ್ಲೇ ಕಾಣ್ಸಲ್ಲ ಅನ್ಬಿಟ್ಟು 100 ರೀಲ್ಸ್ ಹಾಕೊಂಡ್ ಸಾಯ್ತ ಅವನೇ. ಏನ್ ಹೇಳಿದೀನ ಸೋಷಿಯಲ್ ಮೀಡಿಯಾ ಅದೇ ಕಾಣ್ಸಲ್ಲ ಅಂದೆ. ನೈಂಟಿ ಕ್ವಾರ್ಟರ್ ಹಾಕೊಂಡು ನೈಟ್ ಅಲ್ಲಿ ಟೈಟ್ ಆಗಿರ್ರಿ. ಬರೀ ಸುಳ್ಳು, ಇವಳು ಮಾತ್ರ ನಂಬಾರ್ದು. ಯಾಕಂದ್ರೆ ಮೊನ್ನೆ ಪಾಪು ಹೊಡೆದಾಗಿಂದ ನೋಡಕ್ ಬಂದಿಲ್ಲ, ಇವತ್ತು ನಾಟಕ. ಇವಾಗ ನಾವೇ ನೋಡಿ ಫೋನ್ ಮಾಡ್ಬಿಟ್ಟು ಕರ್ದ್ಮೇಲೆ ಬರ್ತಾರೆ. ಸುಳ್ಳು ಅಂತ ಸುಳ್ಳು ಅಲ್ಲ, ನಾವೇ 100 ಫೋನ್ ಮಾಡಿ ಬಾರಿ ಹೋಗಿ ಪಾಪು ನೋಡ್ಕೊಬರೋಣ ಅದಕ್ಕೆ ಬಂದಿದ್ದು. ಏನ್ ಇವ್ಳು ಮಾತು, ಇವ್ಳು ಮಾಡೋ ಡ್ಯಾನ್ಸ್ ನೋಡಿ, ಶಿವ ನೋಡಿ ಭಯ ಬಿದ್ಬಿಡ್ಬೇಕು. ಬತ್ತಾನೆ ಆತರ ಮಾಡ್ತಾಳೆ. ನಿಮ್ ಬಾವು ನಿನ್ನ ಬೈದಿರ ನಿಜ. ನಾನು ಲೈಫ್ ಅಲ್ಲಿ ಇವಾಗ ಎಲ್ಲಾರು ಹೇಳ್ತಾರೆ ಡ್ಯಾನ್ಸ್ ಡ್ಯಾನ್ಸ್ ಅಂತ. ನಾನು ಒಂದ್ ದಿವಸ ಇವ್ಳು ಡ್ಯಾನ್ಸ್ ಮಾಡಿದ್ದಾರೆ ನೋಡಿ. ನಾ ಅವಳನ್ನೇ ಕೇಳಿ, ಸಾಯಿಸೋದಲ್ಲ ಅಣ್ಣ ಮುನ್ ಡ್ಯಾನ್ಸ್ಗೆ. ಇವ್ ನೋಡಿ ಬಾಲು, ಏನೆಲ್ಲ ಇಲ್ಲಿಲ್ಲ ಸಿಗ್ತಾವ್ರೆ ಎಲ್ಲ ಇಲ್ಲೇ. ಇವಳಿದಾಳಲ್ಲ ಇವಳು, ಬರೀ ನನಗೆ ಹಿಂಸೆ. ಇವ್ಳು ವಿಡಿಯೋ ಮಾಡ್ತಿರೋದು ಗೊತ್ತಿರೋ, ಕಾಮನ್ ಸೆನ್ಸ್ ಇಲ್ದಿರ ಮಾತಾಡ್ತಾಳೆ ಗೈಸ್ ಅಲ್ಲಿ. ಅವಳು ಕಾಮನ್ ಸೆನ್ಸ್ ಇಲ್ಲ ಇವಳಿಗೆ ನಿಜವಾಗ್ಲು. ಇವಳು ಮೂತಿಗೆ ಅವಳು ಮೂತಿಗೆ ಇಲ್ವೇ ಇಲ್ಲ. ಹಂಗಾದ್ರೆ ಡಾಕ್ಟರ್ ಎಲ್ಲ ವೇಸ್ಟ್ ಅಂತ ಹೇಳಿದ್ರೆ ಅವಳು ಹೇಳು. ಪ್ರಾಕ್ಟೀಸ್ ಇರೋದ್ರಿಂದ ನಾನು ಹೋಗಿರ್ಲಿಲ್ಲ ಫ್ರೆಂಡ್ಸ್ ಹೋಗ್ಸತಿ ಅಂದ್ರೆ. ಇವತ್ತೂ ಪ್ರಾಕ್ಟೀಸ್ ಇತ್ತು, ಅದಾಗ ಆದ್ಮೇಲೆ ಯಾರು ಕೆಲಸ ಕಾರ್ಯ ಇಲ್ಲ. ಇವತ್ತು ಆಕ್ಚುಲಿ ಯಾರು ಬಂದಿರ್ಲಿಲ್ಲ. ಸೊ ಅದಾಗ ಆದ್ಮೇಲೆ ಬರ್ತಾರೇನೋ ಸಾಯಂಕಾಲ ಅಂತ ವೇಟ್ ಮಾಡಿದ್ರಿ. ಆಮೇಲೆ
ಯಾರು ಬರಲ್ಲ ನಾಳೆ ಬರ್ತಾರೆ ಸರಿ ಹೋಗ್ರಿ ಅಂತ ಇವತ್ತು ನಮ್ಮ ಅಕ್ಕ ಫೋನ್ ಮಾಡಿ ಸುಳ್ಳು ಅದಕ್ಕೆ ನಾನ್ ಬಂದ್ಬಿಟ್ಟೆ ಇವಾಗ ಫೈನಲಿ ರೀಚ್ ಆಗ್ಬಿಟ್ವಿ ಗೈಸ್ ನನ್ ಮಗನ್ ನೋಡಕ್ಕೆ ದಿವ್ಯಾ ಇದೇ ಹಾಸ್ಪಿಟಲ್ ಮಕ್ಕ ನೋಡು ನಿಂದು ಮಕ ಸತಪ್ ಅಲ್ಲ ಅದು ಶರ್ಟ್ ಎಕ್ಸೈಟ್ಮೆಂಟ್ ಅವತ್ ಮಾತ್ರ ಬಂದಿಲ್ಲ ಇವಾಗ ಏನು ಎಕ್ಸೈಟ್ಮೆಂಟ್ ಆದ್ರೂ ಮಗು ನೋಡಕ್ ಬಂದಿದ್ದೀನಿ ನೋಡ್ಬೇಕು ಹಿಂದೆ ನೀ ನಾಯಿ ಅಂತ ಗೊತ್ತಾಗೋಗೈತ ಅದಕ್ಕೂ ಇದು ಯಾವ್ದು ಇದು ನನ್ ತರನೇ ಐತಲ್ಲ ನೋಡಕ್ಕೆ ಅಂತ ದಿವ್ಯಾ ಇದು ಯಾವ್ದು ಇದು ಏನ್ ಗೊತ್ತಾ ಸ್ಟಾರ್ಟಿಂಗ್ ಡೇ ಬಂದಾಗ ಅದನ್ನ ನೋಡ್ಬಿಟ್ಟು ನಮ್ಮ ಅಮ್ಮ ಭಯನೇ ಪಡ್ಕೊಬಿಟ್ಟಿದ್ರು ಏನದು ಅದ್ ಮನುಷ್ಯ ಕೂತಿರೋ ತರ ನೈಟ್ ಹೊತ್ತು ನಿಮ್ ಬಾವ ಬರೋಷ್ಟಲ್ಲಿ ಅಮ್ಮನೇ ಬಂದ್ಬಿಡುತ್ತೆ ದಿವ್ಯಾ ನಿನ್ ಸಂಘ ಇದೇನಾದ್ರು ಹಿಂದೆ ಓಡ್ಕೊಂಡ್ಬಿಟ್ರೆ ನಾನು ಪಾಪುನ್ ಎತ್ಕೊಡಕ್ ಓಡೋದ್ರೆ ಹಿಂದೆಗಿಂದೆ ಓಡ್ ಬಂದ್ಬಿಟ್ರೆ ಬಾ ಸರಿ ಆ ಕಡೆ ಹೋಗೋಣ ಎಲ್ಲರಿಗೂ ಸಹಸ ಸ್ವಾಗತ ಅತಿ ಪ್ರಪಂಚದಲ್ಲಿ ದೊಡ್ಡ ಪ್ರಾಣಿಯಾಗಿ ಹುಟ್ಟಿರುವ ಏಕೈಕ ವ್ಯಕ್ತಿ ಯಾಕಂದ್ರೆ ಆ ಲಿಯೋ ಎಮ್ಮೆನು ನೋಡಿ ಆ ಎಮ್ಮೆಗೆ ಇವಳನ್ನ ನೋಡಿ ಭಯ ಬಿದ್ಬಿಟ್ಟು ಬುಕ್ಕಿರ್ಕೊಂಡು ಓದ್ತಾ ಇದ್ದ ಅಲ್ಲ ದಿವ್ಯಾ ಬಂದಿದ ತಕ್ಷಣ ನಾಯಿಗಳೆಲ್ಲ ಅವಳು ಪಕ್ಕ ಬಂದ್ಬಿಡ್ತು ಅಯ್ಯೋ 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 ಅಲ್ಲೋಡು ಹೆಂಗ್ ಕಚ್ತೈತೆ ಹೋಗಿ ಹೂ ಪಾಪಚಿ ನಾಯಿ ನಾಯಿಗಳ ಶತ್ರು ಇಲ್ಲೋಡು ದೀಪು ಮನುಷ್ಯ ಮೊಬೈಲ್ ಇಟ್ಕೊಂಡ ಮೇಲೆ ಹಸುನು ಬುಕ್ಕಿಕೊಂಡು ಹೋದಂಗಾಯ್ತು ಯಾಕಳು ಇಂಥವ್ರೆಲ್ಲ ಮೊಬೈಲ್ ಇಟ್ಕೊಂಡ್ಬಿಡ್ರೆ ಪಾಪ ಅದಕ್ಕೆ ನಮ್ಮ ಅಲ್ಲಿ ರೋಡ್ ಮಲಗಿತ್ತು ಅವ ಅಮ್ಮ ನೋಡಲ್ಲ ತಮ್ಮ ನೋಡಲ್ಲ ಎಲ್ಲ ರೋಡ ಬಿದ್ದಿರ್ತ ಪಾಪ ಅಮ್ಮ ಏಳು ಮಾತ್ರ ಈ ತರ ಕೂದ್ಲ ನೋಡ್ಕೊಂಡು ಓಡಾಡ್ತಾರೆ ರೋಡಲ್ಲ ಅಲ್ಲ ದಿವ್ಯನ್ ಕೂದ್ಲು ನಾಯಿ ಕೂದ್ಲು ನೋಡಿದ ತಕ್ಷಣ ನಾಯಿಗಳೆಲ್ಲ ಹತ್ರ ಬಂದ್ಬಿ ಇದ್ಯಾವ್ದು ಇದು ನಾಯಿ ನಂತರನೇ ಐತಲ್ಲ ಇದ್ಯಾವ್ದೋ ನಮ್ ಜಾತಿ ಬಂದ್ಬಿಟ್ಟೈತೆ ಪಕ್ಕದಲ್ಲಿ ಅಂತ ನನ್ ಉದ್ಯೋಗಿರೋ ಬಾಲ ಅದು ಕೂದ್ಲೆಲ್ಲ ಏಳು ತನ ಐತಲ್ಲ ಅಂತ ಅವ್ದು ಇರೇ ಬರ್ತಿದಾರೆ ಫೈನಲಿ ಜೂಮ್ ಮಾಡುರಿ ಯಪ್ಪ ದೇವ್ರೆ ಮಾಡ್ತಿದ್ರೆ ಈ ಅಪ್ಪಗ್ ಝೂಮೇ ಮಾಡಕ್ ಬರ್ತಾ ಇಲ್ಲ ನೋಡಿ ಗೈಸ್ ಇವನೇ ನನ್ ತಂಗಿ ಗಂಡ ಹಾಯ್ ಹೇಳ ಸತೀಶ ಹಾಯ್ ಮಾಡು ಯಾರಪ್ಪ ಅಂತ ಹೋಗಲಿ ಡಿಕ್ಕಿ ಓಪನ್ ಮಾಡು ಹಾಯ್ ಜ್ಯೋತಿ ಕಾರಲ್ಲಿ ಬರ್ತೀಯ ಗಾಡೀಲಿ ಬರ್ತೀಯ ಯಾರದು ಪಾಪು ಯಾರ ಪಾಪ ಅದು ಗುಡ್ಡ ಯಾರ ಪಾಪ ಅದು ಯಾರ ಪಾಪ ಅದು ಏನಾಗ್ಬೇಕು ನಿಂಗೆ ತಮ್ಮ ನೋಡ್ಕೋತಿ ತಮ್ಮನ ಚೆನ್ನಾಗಿ ನೋಡ್ಕೋತಿಯ ಅಲ್ಲ ಇವ್ರು ಮನೆಗ್ ಬನ್ರಿ ಬಾಂತಿ ಕರ್ಕೊಂಡು ಅಂದ್ರೆ ಫೋಟೋ ಶೂಟ್ ಮಾಡ್ಕೊಂತಾವ್ ನಿನ್ಸ್ಕೊಂಡವ್ರೆ ಗೈಸ್ ಇವ್ರು ಹೇಳ್ದಿರ ಅವ್ರ ಗಡ್ಡ ಅದವನು ಸೈಲೆಂಟ್ ಆಗಿ ನಿಂತವನೆ ಅಲ್ಲ ಫೋಟೋ ಶೂಟ್ ಗಳು ಮಾಡ್ಕೊಂಡು ನಿಂತ್ಕೊಂಡವ್ರೆ ಅಲ್ಲ ಬೇಗ ಬಾಂಡಿಂಗ್ ಕರ್ಕೊಂಡು ಮನೆಗೆ ಹೋಗೋಣ ಅಂದ್ರೆ ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಳ್ತಾರೆ ಗೈಸ್ ಇಲ್ಲಿ ನಿಂತ್ಕೊಂಡು ನಮ್ದೊಂದು ಫೋಟೋ ಇಟ್ಬಿಡ್ರಪ್ಪ ಏಯ್ ಅಲ್ಲೊಂದು ಫೋಟೋ ಅಂತೀನಿ ಮಮ್ಮ ಹಿಡಿದ್ಬಿಡೆ ಅವ್ರಿಗೆ ಬಿ ಪಿ ಆಗೋಗೈತೆ ಅಲ್ಲ ಎಲ್ರು ಬ್ಲಾಗ್ ಅಲ್ಲಿ ಏನ್ ಹೇಳ್ತಾರ ಗೊತ್ತಾ ಅಕ್ಕ ಜ್ಯೋತಿ ಅಕ್ಕ ಹೆಣ್ಣು ಪಾಪು ಬೇಕು ಅಂತಿದ್ರಲ್ವಾ ಯಾಕೆ ಗಂಡ್ ಪಾಪ ಆಗೋಗಿದೆ ಅಂತೆ ಹೆಂಡತಿ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ ಭಾವನ್ ಜೊತೆ ಗೆಟ್ ಲಾಸ್ಟ್ ಆಗ್ಬಿಟ್ಟಿದ್ದಾಳೆ ಅದು ಇದು ಮುರ್ದಾಕ್ಬಿಡ್ತು ವಿಂಡೋದು ಅವತ್ತೇ ಮುರ್ದಾಯ್ತು ಹೊಸ ಕಾರು ಏನ್ ಅನ್ಕೊಂಡಿದ್ರು ಹೇಳಿ ಇವೆಲ್ಲ ಜ್ಯೋತಿ ಮತ್ತೆ ಹೇಗಿತ್ತು ಜ್ಯೋತಿ
ಅಮ್ಮ 9 ತಿಂಗಳು ಏನ್ ಬೇಬಿ ಎತ್ತು ಎತ್ತೋದಕ್ಕ ಕಷ್ಟ ಮಕ್ಕಳನ್ನ ಹೊಟ್ಟೆಯಿಂದ ಆಚೆ ಬರೋಕ್ ಕಷ್ಟ ಬೀಳ್ತಾರೆ ಯಾರು ಮಕ್ಕಳು ಅಮ್ಮ ತುಂಬಾ ಕಷ್ಟ ಬೀಳ್ತಾಳೆ ತಾನೆ ಅವ್ರ ಅಪ್ಪಕ್ಕೆ ಕಷ್ಟ ಬೀಳೋದು ಯಾವಾಗ ಹೇಳಿ ಗೊತ್ತಾಗದೆ ಆ ಮಗು ಆಚೆ ಬಂದ್ಮೇಲೆ ನಿನ್ನನ್ನು ನಿನ್ ಮಗುನ ಸಾಕ್ತೀನಿ ನೋಡು ಅವಾಗ ನಮ್ ಕಷ್ಟ ಏನಂತ ನಿಮ್ಗೆ ಯಾವತ್ತಲ್ಲಿ ಒಂದ್ ದಿವಸ ಅರ್ಥ ಆಗೈತಾ ನಿನ್ ಮಗಳು ಯಾವತ್ತಾನ ಅರ್ಥ ಮಾಡ್ಕೊಳ್ಳೋ ನನ್ನ ನೋಡಿ ಫ್ರೆಂಡ್ಸ್ ನಮ್ಗಿಂತ ಮುಂಚೆನೆ ಬಂದ್ರು ಇವರು ಆದ್ರೂ ಇಷ್ಟು ಲೇಟ್ ಆಗಿ ಹೋಯ್ತಾ ಇದಾರೆ ನೀವೇ ಹೇಳ್ರಿ ಸರಿನಾ ಅಂತ ಸೊ ಗೈಸ್ ನೋಡಿದ್ರಲ್ಲ ಯಪ್ಪ ಇವರಿಬ್ಬರದಂತೂ ಎಲ್ಲಿ ಹೋದ್ರೂ ಜಗಳ ನಿಲ್ಲಲ್ಲ ಅವ್ರ ಕ್ವಾಟ್ಲೆ ಕೊಡೋದು ಮಾತ್ರ ಅವ್ರ ಭಾವ ದಿವ್ಯನ್ಗೆ ಅದಂತೂ ಕಮ್ಮಿನೇ ಆಗಲ್ಲ ಇದು ವಸ್ತು ವೀಡಿಯೋಲೇ ಅಂತ ಅಲ್ಲ ಇವರು ದಿನಾನು ಹಿಂಗೆ ಅವಳನ್ನ ಗೋಳಿಕೊಂಡಿಲ್ಲ ಅಂದರೆ ಅವ್ರಿಗೆ ನಿದ್ದೆನೇ ಬರಲ್ಲ ತಿಂದಿದ್ದು ಅರ್ಗದೇ ಇಲ್ಲ ಆ ಥರ ಡೈಲಿ ಏನಾದರೂ ಒಂದು ಖ್ಯಾತೆ ತೆಗಿತಾನೆ ಇರ್ತಾರೆ ದಿವ್ಯನ ಹತ್ರ ಅವಳನ್ನ ರೇಗಿಸೋದಕ್ಕೆ ಇಲ್ಲ ಅವಳು ಆ ಥರ ರೇಗಿಸ್ತಾ ಇರೋ ಒಂದೊಂದು ಟೈಮ್ ಅಳ್ತಾ ಇರ್ತಾಳೆ ಅವ್ರಿಗೆ ಅವಳು ಅಳೋದು ನೋಡಿದ್ರು ಒಂದೊಂದು ಸಲ ಇನ್ನೂ ಖುಷಿಯಾಗಿ ಇನ್ನೂ ರೇಗಿಸ್ತಾ ಇರ್ತಾರೆ ಅವಳನ್ನ ಅವ್ಳಿಗೆ ಅದೇನೋ ಗೊತ್ತಿಲ್ಲ ಅವ್ರಿಗೆ ಅವಳನ್ನ ರೇಗಿಸೋದು ತುಂಬ ಇಷ್ಟ ಆಗುತ್ತೆ ಸೊ ತುಂಬ ಚೆನ್ನಾಗಿರ್ತಾರೆ ಅವರಿಬ್ಬರು ಕಾಮಿಡಿ ಮಾತ್ರ ಸಖತ್ತಾಗಿರುತ್ತೆ ಮನೇಲಿ ಇಬ್ಬರು ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳಗಳು ಕಿತ್ತಾ ಆಡ್ತಾ ಇರ್ತಾರೆ ಅವಳ ಟಾಮ್ ಆ್ಯಂಡ್ ಜೆರಿ ಹೇಳ್ತಾರೆ ಇಬ್ಬರೂ ಚೆನ್ನಾಗಿರುತ್ತೆ ಸೊ ಫೈನಲಿ ನೋಡಿದ್ರಲ್ಲ ನನ್ನ ತಂಗಿ ಡಿಸ್ಚಾರ್ಜ್ ಆದಲು ಸೊ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಮನೆಗೆ ಬಂದಿದ್ದ ತಕ್ಷಣ ಯಾಕಂದರೆ ಹಾಸ್ಪಿಟಲಲ್ಲಿ ನಿಜವಾಗ್ಲೂ ಒಂದೊಂದು ಸಲ ಅನಿಸ್ಬಿಡತ್ತಪ್ಪ ಯಾವಾಗಪ್ಪ ಡಿಸ್ಚಾರ್ಜ್ ಆಗಿ ಹೋಗ್ತೀವಿ ಬೇಗ ಎಲ್ಲ ಮುಗ್ದಿದ್ರೆ ಸಾಕು ಆದಷ್ಟು ಬೇಗ ಬೇಗ ಮನೆಗೆ ಬಂದುಬಿಟ್ರೆ ಸಾಕು ಅಂತ ಅನ್ನಿಸ್ತಿರುತ್ತೆ ನನಗೂ ಅಷ್ಟೇ ನಾನು ಒಂದು ವಾರ ಇದ್ದೆ ಇವಳು ಒಂದು 5 ಡೇಸ್ ಏನೋ ಇದ್ಲು ನನಗೆ ಸಿ ಸೆಕ್ಷನ್ ಅಲ್ವಾ ಸೊ ಹಾಗಾಗಿ ನನಗೆ ಒಂದು 7 ಡೇಸ್ ಆದರೂ ಇಟ್ಕೊಂಡಿದ್ರು ಬಟ್ ಸಿ ಸೆಕ್ಷನಲ್ಲಿ ಈ ಒಂದು ಈ ನನ್ನ ತಂಗಿ ಡಿಲಿವರಿ ಆಗಿದ್ದ ಹಾಸ್ಪಿಟಲಲ್ಲಂತೂ ಒಂದು 15 ಡೇಸ್ ಇಟ್ಕೊಳ್ತಾರಂತೆ ನಿಜವಾಗ ನನಗೇನಾದ್ರು ಇಲ್ಲ ಆಗ್ಬಿಟ್ರೆ ನಿಜ ತಲೆ ಕೆಟ್ಟು ಕೆರ ಹಿಡ್ದೋಗ್ತಿತ್ತು ನನಗೆ ಈ ಹಾಸ್ಪಿಟಲಲ್ಲಿ ಬಟ್ ಹಾಸ್ಪಿಟಲ್ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಜನ ಕೇಳ್ತಿದ್ರಿ ಅಕ್ಕ ಅದು ಗೌರ್ಮೆಂಟಾ ಇಲ್ಲ ಪ್ರೈವೇಟಾ ಅಂತ ನಿಜವಾಗ್ಲೂ ನನಗೆ ಅಷ್ಟು ಶೋರ್ ಆಗಿ ಗೊತ್ತಿಲ್ಲ ಬಟ್ ಎರಡು ಮಿಕ್ಸ್ ಅನ್ಕೊತೀನಿ ಇಲ್ಲಾಂದರೆ ಪ್ರೈವೇಟ್ ಅಂದ್ಕೊಳ್ತೀನಿ ನನಗೆ ಅಷ್ಟು ಶೋರ್ ಗೊತ್ತಿಲ್ಲ ನಿಜವಾಗ್ಲೂ ಸೊ ನೀವು ಹಾಸ್ಪಿಟಲ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆರೊಳ್ಳಿಲಿ ನಿಯರ್ ಬೈ ಏನಾದರೂ ಒಳ್ಳೆ ಹಾಸ್ಪಿಟಲ್ನ ನೀವೇನಾದ್ರು ಸರ್ಚ್ ಮಾಡ್ತಿದ್ರೆ ಆ ಹಾಸ್ಪಿಟಲ್ಗೆ ಜಾಯ್ನ್ ಆಗ್ಬೋದು ಡಿಲಿವರಿಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಹಾಸ್ಪಿಟಲ್ ಮಾತ್ರ ಅದಕ್ಕೆ ನಾನು ಲಾಸ್ಟ್ ಬ್ಲಾಗಲ್ಲಿ ನಮ್ಮ ಹಸ್ಬೆಂಡ್ಗೆ ಹೇಳ್ತಿದ್ದೀನಿ ನಾನು ಇನ್ನೊಂದು ಸಲ ಏನಾದರೂ ಪ್ರೆಗ್ನೆಂಟ್ ಆಗೋದ್ರೆ ನಾನು ಮತ್ತೆ ಇಲ್ಲೇ ಬರ್ತೀನಿ ಇಲ್ಲೇ ನಾನು ಡಿಲಿವರಿ ಮಾಡಿಸ್ಕೊಳ್ತಿರ್ತೀನಿ ಅಂತ ಸ್ವಲ್ಪ ಕಾಮಿಡಿಗೆ ಅದು ಹೇಳ್ತಿದ್ದೆ ನಮ್ಮ ಹಸ್ಬೆಂಡ್ಗೆ ಸೊ ಅದರಲ್ಲೇ ನೋಡಿದ್ರಲ್ಲ ನಮ್ಮ ಹಸ್ಬೆಂಡ್ ಯಾವ ಥರ ಅದರಲ್ಲಿ ನನಗೆ ಕೌಂಟ್ರ್ ಕೊಟ್ಟರು ಅಂತ ಸೊ ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಆ್ಯಂಡ್ ಮಗು ಮುಖನ ಸ್ವಲ್ಪ ದಿನದಲ್ಲೇ ನಾನು ರಿವೀಲ್ ಮಾಡ್ತೀನಿ ಸೊ ಈಗ ಸ್ವಲ್ಪ ನಂಜಾಗುತ್ತೆ ಅಂದ್ಬಿಟ್ಟು ಮಗು ಮುಖನ ತೋರಿಸ್ತಾ ಇಲ್ಲ ಅಷ್ಟೇ ಸೊ ಒಂದು ಸ್ವಲ್ಪ ದಿವಸ ಅಷ್ಟೇ ನನ್ನ ಮಗಂದು ಫೇಸ್ನ ನಾನು ತೋರಿಸ್ತೀನಿ ಸೊ ನೆಕ್ಸ್ಟ್ ವಿಡಿಯೋನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್.